ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನದ ವಿಡಿಯೋ ನಾವು ನಮ್ಮ ಮೊಬೈಲಲ್ಲಿ ಇರುವಂಥ ಸೆನ್ಸರ್ಸ್ನ ಮತ್ತೆ ಅದರ ಜೊತೆ ಒಂದು ಸಣ್ಣ ಅಪ್ಲಿಕೇಶನ್ ಯೂಸ್ ಮಾಡಿ ನಮಗೆ ಬರೋಂಥ ಫೋನ್ಸ್ನ ನಾವು ಯಾವ ಥರ ಮ್ಯಾನೇಜ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಇರೋ ಒಂದು ನೋಟಿಫಿಕೇಶನ್ ಐಕನ್ ಅಂದರೆ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್, ಟ್ಯೂಟೋರಿಯಲ್ಸ್ ರಿಲೇಟೆಡ್, ಆಪ್ಸ್ ರಿಲೇಟೆಡ್ ವಿಡಿಯೋನ ನಿಮ್ಮ ಇಮೇಲ್ ಬರ್ತಾನೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಮೊಬೈಲಲ್ಲಿ ಸೆನ್ಸಾರ್ ಇರುತ್ತೆ. ಆ ಸೆನ್ಸಾರ್ನ ಯೂಸ್ ಮಾಡಿ ನಾವು ನಮ್ಮ ಮೊಬೈಲ್ನ ಫೋನ್ ಬಂದಾಗ ಸೈಲೆಂಟ್ ಮಾಡೋದು ಅಥವಾ ಹಂಗೆ ಡೈರೆಕ್ಟಾಗಿ ರಿಸೀವ್ ಮಾಡೋದು, ಈ ಥರ ಮಾಡೋಕ್ಕೆ ಕೆಲವು ಮೊಬೈಲಲ್ಲಿ ಇನ್ಬಿಲ್ಟ್ ಆಪ್ಷನ್ ಇರುತ್ತೆ. ಸಪೋಸ್ ಯಾರ್ದಾದ್ರೂ ಮೊಬೈಲಲ್ಲಿ ಆ ಥರ ಇನ್ಬಿಲ್ಟ್ ಆಪ್ಷನ್ ಇಲ್ಲ ಅಂದಾಗ ನಾನು ಹೇಳಂತ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ. ಜಸ್ಟ್ ಈ ಅಪ್ಲಿಕೇಶನ್ ನಾವು ಫಾರ್ ಎಕ್ಸಾಂಪಲ್ ಫೋನ್ ಬಂದಾಗ ನಾವು ಟಿವಿ ಹತ್ರ ತೊಗೊಂಡ್ರೆ ಸಾಕು, ತಾನಾಗಿ ತಾನೇ ರಿಸೀವ್ ಆಗುತ್ತೆ. ನಿಮಗೆ ಮ್ಯೂಟ್ ಮಾಡ್ಬೇಕಂದ್ರೆ ರಿವರ್ಸಲ್ಲಿ ಈ ಥರ ಅದನ್ನ ಕೆಳಗಡೆ ಮಾಡಿಸಿದ್ರೆ ಸಾಕು, ತಾನೇ ಮ್ಯೂಟ್ ಆಗುತ್ತೆ. ಈ ಥರ ಎಲ್ಲ ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ನೀವು ಮಾಡ್ಬೇಕಾದ್ರೆ ಒಂದು ಸಣ್ಣ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ, ಗೆಸ್ಟರ್ ಆನ್ಸರ್ ಕಾಲ್ ಅಂತ. ಇದು 2 MB ಇದೆ, 50,000 ಡೌನ್ಲೋಡ್ಸ್ ಆಗಿದೆ, 4.1 ರೇಟಿಂಗ್ ಇದೆ. ಇದನ್ನ ನೀವು ಡೈರೆಕ್ಟ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು, ಇಲ್ಲಾಂದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಸಹ ಕೊಟ್ಟಿರ್ತೀನಿ, ಅಲ್ಲಿಂದ ಸಹ ಡೌನ್ಲೋಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದೊಂದ್ಸಲ ಇನ್ಸ್ಟಾಲ್ ಆದಮೇಲೆ ನಿಮಗೆ ಕೆಲವಷ್ಟು ಪರ್ಮಿಷನ್ಸ್ ಕೇಳುತ್ತೆ, ನೀವು ಅದನ್ನು ಕೊಡಬೇಕಾಗುತ್ತೆ, ಮೈಕ್ರೋಫೋನ್ದು ಮತ್ತು ಮೊಬೈಲ್ ಸೆನ್ಸರ್ ರಿಲೇಟೆಡ್. ಅದಿಷ್ಟು ಕೊಟ್ಟ ನಂತರ ನಿಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಓಕೆ, ನೀವು ಇದರಲ್ಲಿ ನೀವು ಡೈರೆಕ್ಟ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೆನ್ಸರ್ನ ಚೆಕ್ ಮಾಡಿ ನೋಡ್ಬೋದು, ನಿಮ್ಮ ಸೆನ್ಸರ್ ವರ್ಕ್ ಆಗ್ತಿದೆಯಲ್ವ ಅಂತ. ಆಗ್ತಿದೆ ಅಂದರೆ ನೀವು ನೋಡಿ, ಇಲ್ಲಿ ನಿಮಗೆ 5 ಆಪ್ಷನ್ ಇದೆ. ಆನ್ಸರ್ ಇನ್ಕಮಿಂಗ್ ಕಾಲ್ ವೆನ್ ರೈಸ್ ದಿ ಫೋನ್ ಟು ಮೈ ಇಯರ್. ಜಸ್ಟ್ ನಾವು ನಿಮ್ಗೆ ಯಾವ್ದಾನ ಫೋನ್ ಬಂದಾಗ ನೀವು ಅದನ್ನು ಟಚ್ ಮಾಡಿದ್ರೆ ಸೀದಾ ನಿಮ್ಮ ಕಿವಿಯ ಹತ್ರ ನಿಮ್ಮ ಮೊಬೈಲ್ ತೊಗೊಂಡೋದ್ರೆ ತಾನಾಗಿ ತಾನೇ ರಿಸೀವ್ ಆಗುತ್ತೆ ಅಂತ. ನೆಕ್ಸ್ಟು ಟಾಗಲ್ ಸ್ಪೀಕರ್ ಮೋಡ್ ಡ್ಯೂರಿಂಗ್ ಎ ಕಾಲ್ ವೆನ್ ರೈಸ್ ದ ಫೋನ್ ಬ್ಯಾಕ್ ಟು ಮೈ ಇಯರ್. ಅಂದರೆ ನೀವು ಸರ್ಫೇಸ್ ಮೇಲೆ ನಿಮ್ಗೆ ರಿವರ್ಸಲ್ಲಿ ಇಟ್ಟರೆ ಅದು ಮ್ಯೂಟ್ ಆಗುತ್ತಾರೆ. ಅಂದರೆ ನೀವು ಪ್ರತಿಯೊಂದು ಆಪ್ಷನ್ ಕೊಟ್ಟಿದ್ದಾರೆ, ಸೈಲೆನ್ಸ್ ಮಾಡೋದು ಯಾವ ಥರ ಮಾಡೋದು, ಮ್ಯೂಟ್ ಮಾಡೋದು ಯಾವ ಥರ ಅಂತ. ನೀವು ಅಲ್ಲಿ ನಿಮ್ಗೆ ಓದ್ಬಿಟ್ರೆ ನಿಮ್ಗೆ ಅಷ್ಟು ಆಪ್ಷನ್ಸ್ ಗೊತ್ತಾಗುತ್ತೆ. ನೀವು ಬೇಡ ಅಂದರೆ ನೀವು ಅನ್ಚೆಕ್ ಮಾಡ್ಬೋದು, ನಿಮ್ಗೆ ಇದರಲ್ಲಿ ಯಾವ ಫ್ಯೂಚರ್ ಬೇಡ ಅಂದರೆ ಅದನ್ನು, ಅಥವಾ ಯಾವ್ದು ಎಲ್ಲ ಇರಲಿ ಅಂದರೆ ಎಲ್ಲನೂ ಸಹ ನೀವು ಯೂಸ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಫ್ರೆಂಡ್ಸ್, ಈ ಫೀಚರ್ಸು ಕೆಲವು ಮೊಬೈಲಲ್ಲಿ ಆಲ್ರೆಡಿ ಇನ್ಬಿಲ್ಟಲ್ಲೇ ಬಂದಿರುತ್ತೆ. ಸಪೋಸ್ ಬಂದಿಲ್ಲ, ನಾನು ಈ ಥರ ಯೂಸ್ ಮಾಡಬೇಕು ಅನ್ನೋರು ಬೇಕಾದ್ರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಒಳ್ಳೆ ಅಪ್ಲಿಕೇಶನ್ ಚೆಂದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಕೆಳಗಡೆ ಕಾಣ್ತಿರೋ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲಸ್ಸಲ್ಲಿ, ಫೇಸ್ಬುಕ್ಕಲ್ಲಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.